ತುಂಬ ನೆನಪುಗಳಿದ್ದಾವೆ ಅಪ್ಪು ಸರ್ ಜೊತೆ. ಅವರೊಬ್ಬ ಅವರೊಬ್ಬ ಅವ್ರ ತಂದೆ ಥರನೇ ಅವರು ಒಬ್ಬ ದೇವತಾ ಮನುಷ್ಯ. ಅದು ಆ್ಯಕ್ಚುಲಿ ನಾನು ಈ ಮೂಲಕ ಹೇಳಬೇಕು ಗೊತ್ತಿಲ್ಲ, ಒಂದು ನಮ್ಮ ಹಾಸ್ಟೆಲ್ ಹುಡುಗರು ಸಿನಿಮಾದ ಇದರಲ್ಲಿ ಒಂದು ವಿಡಿಯೋ ಮೊನ್ನೆ ಅಪ್ಪು ಸರ್ ಟ್ರಿಬ್ಯೂಟ್ ಅಂತ ಒಂದು ಇದು ಮಾಡಿದ್ವಿ, ಅದರಲ್ಲಿ ಒಬ್ಬರು ಕಾಮೆಂಟ್ ಹಾಕಿದ್ದಾರೆ. ಸದಾಶಿವನಗರದ ಗಣಪತಿ ದೇವಸ್ಥಾನ ಅರ್ಚಕ ಒಂದು ದಿವಸ ಈ ಥರ ಬಂದರು, ಬಾಡಿಗಾರ್ಡ್ ಜೊತೆ ಬಂದರು, ನಾನು ಮಾಸ್ಕ್ ಹಾಕಿಲ್ಲ, ಬೇಗ ಬೇಗ ಒಂದು ಪೂಜೆ ಮಾಡು ಅಂತ ಹೇಳಿದ್ರು. ನಿಮ್ಮ ಹೆಸರು ಇಲ್ಲ, ಹಾಸ್ಟೆಲ್ ಹುಡುಗರು ಅಂತ ಒಂದು ಸಿನಿಮಾ ಬರ್ತಾ ಇದೆ, ಅದನ್ನು ರಿಲೀಸ್ ಮಾಡೋಕೆ ಹೋಗ್ತೀನಿ, ಒಂದು ಅರ್ಚೆ ಮಾಡು ಅಂತ ಹೇಳಿದ್ರು. ಅವರು ನನಗೆ ಅವತ್ತು ಹಾಸ್ಟೆಲ್ ಅಂದರು ಅಷ್ಟು ಮಾತ್ರ ಕೇಳ್ತು, ಮೋಸ್ಟ್ಲಿ ಇದೇ ಸಿನಿಮಾ ಇರ್ಬೋದೇನೋ ಇದು ಅಂತ ಹೇಳಿಬಿಟ್ಟು ಅವರು ಶೇರ್ ಮಾಡಿದ್ದಾರೆ ಕಾಮೆಂಟಲ್ಲಿ. ನನಗೆ ಎಂಥ ಒಬ್ಬ, ಅದಕ್ಕೆ ನಾನು ದೇವತಾ ಮನುಷ್ಯ, ಅವ್ರ ತಂದೆಯ ಥರನೇ ಅವರು ಒಬ್ಬ ದೇವತಾ ಮನುಷ್ಯ ಅಂತ ಹೇಳಿದೆ. ಯಾಕೆಂತ ಹೇಳಿದ್ರೆ ಯಾವುದೋ ಒಬ್ಬರು ಹೊಸ ಸಿನಿಮಾನ ಅವರು ಅದನ್ನು ಬಿಡುಗಡೆ ಮಾಡೋಕ್ಕೆ ಹೋಗ್ತಿದ್ದಾರೆ, ಅವರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ಸಿನಿಮಾ ಹೆಸರಲ್ಲಿ ಅರ್ಚನೆ ಮಾಡಿಸೋದು, ಅದಕ್ಕೆ ತುಂಬ ಒಂದು ಏನೋದು ಬಿಗ್ ಹಾರ್ಟ್ ಬೇಕು ಸರ್. ಸೊ ಅವ್ರಿಗೆ ಅವ್ರು ಎಲ್ಲೇದ್ರೂ ಅವ್ರ ಸೌಲ್ ಎಲ್ಲೇದ್ರು ಅವರಿಗೆ ನಾನು ಏನು ಎರಡು ಮಾತಲ್ಲಿ ಹೇಳೋಕ್ಕೆ ನನ್ನ ಕೈಯಲ್ಲಿ ಸಾಧ್ಯನೇ ಇಲ್ಲ. ಇಂಥ ಮನುಷ್ಯನ ನಾವು ನಮ್ಮನ್ನು ಬಿಟ್ಟೋಗ್ಬಿಟ್ರಲ್ಲ ಅನ್ನೋದು ಮನಸ್ಸಿಗೆ ತುಂಬ ಕಷ್ಟ ಆಗುತ್ತೆ. ಅವರು ಎಲ್ಲ ತುಂಬ ಜನ ಹೇಳ್ತಾರೆ ಏನೋ ಅವರು ಹೆಂಗೆ ಬದುಕಿದ್ರು ಅನ್ನೋದು ಅವ್ರು ಸಾವಲ್ ನೋಡು ಅಂತ ಹೇಳ್ತಾರೆ. ಅವರು ಹೋದ್ಮೇಲೆ ನಮಗೆ ಅವ್ರಿಗೆ ಮಾಡಿರೋಂಥ ಒಳ್ಳೆ ಕಾರ್ಯಗಳು ಎಷ್ಟಿದೆ ಇದೆಲ್ಲ ನಮಗೆ ಮುಂಚೆ ನಮಗೆ ಗೊತ್ತಾಗಲೇ ಇಲ್ವಲ್ಲ. ಅವರ ಚಾರಿಟೀಸ್ ಆಗಿರ್ಬೋದು ಮಾಡಿರೋದಂಥದ್ದು, ಅವರು ಈ ಅವ್ರು ಹೋಗಿ ಇಷ್ಟು ದಿವಸ ಆದ್ಮೇಲೂ ಅವ್ರು ಮಾಡಿರೋಂಥ ಒಳ್ಳೊಳ್ಳೆ ಕಾರ್ಯಗಳು, ಒಳ್ಳೆ ಮನಸ್ಸಿಂದ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಒಂದು ಇವಾಗ ಗೊತ್ತಾಗ್ತದೆ ನಮಗೆ ಛೇ ಎಂಥ ಒಬ್ಬ ಹ್ಯೂಮನ್ ಬೀಯಿಂಗ್ನ ನಾವು, ಅದ್ಭುತವಾದ ಒಬ್ಬ ಮನುಷ್ಯನ ನಾವು ಕಳ್ಕೊಂಡ್ವಲ್ಲ ಅನ್ನೋದು ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ನೀವು ಅಪ್ಪು ಸರ್, ನೀವು ಎಲ್ಲಿದ್ರೂ ಮತ್ತೆ ಹುಟ್ಟಿ ಬನ್ನಿ.